ಅವರೇ ಕಟ್ಸಿದ್ರು ಸರ್, ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ದುಡ್ಡಿದ್ರೆ. ಈ ಜಮೀನು ವಾರಿಸ್ದು ನಾನು ಈ ಕುಟುಂಬ ಸದಸ್ಯ. ಸರ್ವೆ ನಂಬರ್ ಎಷ್ಟು? ಸರ್ವೆ ನಂಬರ್ 120, ಸೋಗಾನೆ ಗ್ರಾಮ. ನಿಧಿಗೆ ಒಂದು, ನಾವು ಹುಟ್ಟಿದ್ದೇ ಈ ಜಾಗದಲ್ಲೇ ಸ್ವಾಮಿ. ನಮ್ಮ ತಂದೆ ತಾಯಿ ನನ್ನ ಅಜ್ಜನಿಗೆ 4 ಜನ 3 ಜನ ಗಂಡು ಮಕ್ಕಳು, ಅದರಲ್ಲಿ ಅಜ್ಜಿಗೆ ಒಂದು ಭಾಗ KB ಸರ್ವೆ ನಂಬರ್ 120 3 ಎಕರೆ ಕೊಟ್ಟಿತ್ತು. ಅಯ್ಯಪ್ಪ ಯಾನೆ ರಾಜಿಗೆ 3 ಎಕರೆ ಕೊಟ್ಟಿತ್ತು. ಷಣ್ಮುಗಂ ಯಾನೆ ರಾಮಭೋವಿಗೆ 3 ಎಕರೆ ಕೊಟ್ಟಿತ್ತು. ಆಮೇಲೆ ಸುಬ್ರಹ್ಮಣ್ಯ ಅವರಿಗೆ 3 ಎಕರೆ ಕೊಟ್ಟಿತ್ತು. ಈ ಥರ ನಾವು ವ್ಯವಸಾಯ ಮಾಡ್ಕೊಂತ ಬಂದಿದ್ದಂಥ ಜನ. ಆದರೆ ಈಗ ಅಕ್ರಮವಾಗಿ ಪಾಣಿ ನಿಗಮದವರು ಬಂದರು. ಇವರು ಜಾಗ ಬೇರೆ ಹತ್ರ ಕೊಟ್ಟಿರೋದು, ಆದರೆ ಅಕ್ರಮವಾಗಿ ವೇದಾ ವಿಜೀವ್ ಕುಮಾರ್ ಪ್ರಜಾರಿಂದನೇ ಇದಾಗಿರೋದು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಅವ್ರ ಅಣ್ಣ ಶ್ರೀನಿವಾಸ್ ಈಗ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದಾನೆ. ಇವರಿದೆ ನಾಟಕ ಅದು. ಇವರು ಭೂ ಕಬಳಿಕೆಯಲ್ಲಿ ಫಸ್ಟ್ ಲಿಸ್ಟಲ್ಲಿರೋದು ಇವರೇ. ಈ ಸರೌಂಡಲ್ಲಿ ಭೂ ಕಬಳಿಕೆ ಮಾಡ್ತಿರೋದು ಅವರೇನೆ. ಎಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ? ಗ್ರಾಮ ಪಂಚಾಯತಿ ಈಗ ಉದಾಹರಣೆ ಹೇಳಿ, ಎಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ? ಸಂತೇಕಡೂರು, ಸಂತೇಕಡೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ. ಇವರ ಆಟನೇ ನಾಡ ಕಚೇರಿಯಲ್ಲಿ ನಡೆಯೋದು. RIA VA ಯಾರೇ ಆಗಿರಲಿ, ಒಬ್ಬ ಅಧಿಕಾರಿ ಆದ್ರೂ ಇವ್ರ ಅಣ್ಣ ತಮ್ಮ ಇಬ್ಬರದೇ ನಡೆಯೋದು. ದನಿ ಆಫೀಸ್ ಕಡೆ ತಿರುಗಲ್ಲ ವೇದಾ ವಿಜಯ್ ಕುಮಾರ್, ಆದರೆ ಅವ್ನ ಫೋನ್ ಲಿಂಕಲ್ಲೇ ಇರ್ತಾನೆ. ನನ್ನ ಜಮೀನನ್ನು ಬಂದು ನಂದು ಸರ್ವೆ ನಂಬರ್ 120 ಅವ್ರು ಮಾಡಿರೋ 164 ಸರ್ವೆ ನಂಬರ್ ದಾಖಲೆ ತಗೊಂಡು ಬಂದು ಫೋರ್ಜರಿ ದಾಖಲೆ ನನ್ನ ಜಮೀನಿಗೆ ಹಾಕಿದ್ದಾರೆ ಸ್ವಾಮಿ. ನನಗೆ ನನಗೆ ಚೆಕ್ ಬಂದು ಅಲ್ಲೇ ಚೆಕ್ ಬಂದಿ ತಗೊಂಡ್ಬಂದು ಇಲ್ಲಿ ಹಾಕಿದ್ದಾರೆ ಸ್ವಾಮಿ. ಇದು ಹೊಸ ಚೆಕ್ ಬಂದು ಮಾಡಿದ್ದಾರೆ. ಹಾಗಾಗಿ ನಮಗೆ ಅನ್ಯಾಯ ಆಗಿದೆ. ನಮ್ಮ ಜಾಗ ನಮಗೆ ಬೇಕಾಗಿದೆ. KIBದು ಪರಿಹಾರ ಕೊಟ್ಟಿಲ್ಲ. ಆಮೇಲೆ ಪಾನೀಯ ನಿಗಮದು ಅದ್ರದ್ದು ಕೊಟ್ಟಿಲ್ಲ ಸೊಮ್ಮೆ. ನಮಗೆ ತುಂಬ ಅನ್ಯಾಯ ಆಗ್ತಾಯಿದೆ. ನಾವು ಇವರಿಗೆ ಟ್ರೈನಲ್ಲಿ ಆಸ್ಟೇ ಆದಾಗಿಂದನೂ ಇನ್ನೂ ನಮ್ಮ ಕಷ್ಟಗಳು ಇನ್ನೂ ತೀರಿಲ್ಲ. ಹಂಗಾಗಿ ಇವರು ಪಾನೀಯ ನಿಗಮದ ಬೋರ್ ಜಾಸ್ತಿ ಹೊಡೆದ ತಕ್ಷಣ ನಮ್ಮ ಬೋರಿಗೆ ನೀರು ಕಮ್ಮಿ ಆಯಿತು. ನಮ್ಮ ವ್ಯವಸಾಯನ ಹಾಳಾಗಿ ಹೋಗಿದೆ. ಅಡಿಕೆ ಗಿಡ ಫಸ್ಲಿಗೆ ಬಂದಿರೋದು ಹಾಳಾಗಿ ಹೋಗಿದೆ. ಇದಕ್ಕೆಲ್ಲ ಪಾಣಿಯಲ್ಲಿ ಏನಂತ ಮಾಡಿದ್ದಾರೆ ಅವರು ಸರ್? ಪಾಣಿಯಲ್ಲಿ ಏನಂತ ಮಾಡಿದ್ದಾರೆ? ಇದರಲ್ಲಿ ಪಾಣಿಯಲ್ಲಿ ಬಂದು ಇದು ಭತ್ತ ರಾಗಿ ಬೆಳೆಯೋ ಜಾಗ ಅಂತ ಮಾಡಿದ್ದಾರೆ ಸರ್. 2 ಎಕರೆ ಭತ್ತ, 2 ಎಕರೆ ಜೋಳ ಅಂತ ಮಾಡಿದ್ದಾರೆ. ಆದರೆ ಈ ಜಾಗದಲ್ಲಿ ಅಡಿಕೆ ಸಸಿಗಳು, ಅಡಿಕೆ ತೋಟ ನಾವು ನಡೆಸ್ಕೊಂತ ಬಂದಿರೋಂಥ ಜಾಗ. ಇವ್ರ ಜಾಗ ಬಂದು ಇಲ್ಲಿಂದ 4-5 ಜಮೀನು ದಾಟಿ 164 ಸರ್ವೆ ನಂಬರ್ ಬರೋದು. ಅದ್ರ ಅಕ್ಕಪಕ್ಕ ಎಲ್ಲಿದೆ ನಮಗೆ ಗೊತ್ತಿಲ್ಲ. ಸರಸ್ವತಿ ಕುಮ್ ಮುನಿಸ್ವಾಮಿ ಅನ್ನೋರ ಹೆಸರಿಗೆ ಮಾಡಿದ್ದಾರೆ. ಅಲ್ಲಿಂದ 22-5 2 ರೊಳಗೆ 5 ಜನಕ್ಕೆ ಚೇಂಜ್ ಖಾತೆ ಬದಲಾವಣೆ ಮಾಡಿದ್ದಾರೆ ಸರ್. 2023 22-23 2ನೇ ತಿಂಗಳೊಳಗೆ 7ನೇ ತಿಂಗಳು 3ನೇ ತಿಂಗಳು ಸರ್. ಇಲ್ಲಿ ನಾವು ಮಾಡಿದ ಜಮೀನ ಬೇರೆಯೊಬ್ಬರು ಮಾಡೋಣ ಅಂತ ಎಲ್ಲ ಅಭಿಪ್ರಾಯ ಮಾಡ್ಕೊಂಡು ನನ್ನ ಮಾಡಕ್ ಬಿಡಲಿಲ್ಲ. ನಮ್ಮ ತೊಂದರೆ ಈಗ ಕಷ್ಟದಲ್ಲಿ ಇದ್ದೀವಿ. ಈಗ ನಮಗೆ ಆ ಜಮೀನ ನೀವು ಬಿಡಿಸ್ಕೊಡ್ಬೇಕು. ಎಷ್ಟೆಕರೆ ಜಮೀನು ಅಮ್ಮ? ನಮ್ದು ಅದರಲ್ಲಿ 4.5 ಎಕರೆ, ಇದರಲ್ಲಿ 3 ಎಕರೆ ಜಮೀನ ಬಿಡಿಸ್ಕೊಡ್ಬೇಕು ಸರ್. ಇರೋದು ಸಂತೆಕೊಳ್ಳೋರು ವಾಸವಾಗಿದ್ದಾರೆ. ಈ ಜಮೀನು ಹಿಂದೆ ಅಜ್ಜ ರಾಮಸ್ವಾಮಿ ಅಂತ, ಅವರಿಗೆ ಮಕ್ಕಳು 3 ಜನ ಗಂಡು ಮಕ್ಕಳಿದ್ರು. ಅದರಲ್ಲಿ ಅವರೆಲ್ಲ ಪಾವತಿ ಆದರು. ಲ್ಯಾಂಡ್ ಟ್ರಿಬ್ಯುನಲ್ ಕೋರ್ಟ್ ಆರ್ಡ್ರ್ ಪ್ರಕಾರ ಆರ್ಡ್ರ್ ಮಾಡಿ ಕೊಟ್ಟಿದೆ. ಈ ಸರ್ವೆ ಇದಕ್ಕೆ ತಾಲೂಕು ಆಫೀಸಿಗೆ ಹೋದರೆ ದುಡ್ಡು ಕೊಡು ಅಂತ ಅನ್ನೋದು, ಯಾರ್ಯಾರಿಗೋ ರೆಕಾರ್ಡ್ ಬರೆಯೋದು, ಏನೇನೋ ಕಥೆ ಆಗ್ತದವೆ. ವಯಸ್ಸಾದವ್ರು ಹೋದರೆ ಅಲ್ಲಿ ಮರ್ಯಾದೆಯೇ ಇಲ್ಲ, ಸ್ವಲ್ಪನೂ ಮರ್ಯಾದೆ ಇಲ್ಲ. ದುಡ್ಡು ಕೊಟ್ಟರೆ ಮರ್ಯಾದೆ ಇದೆ, ವಯಸ್ಸಾದವ್ರು ಹೋದರೆ ಮರ್ಯಾದೆ ಇಲ್ಲ. ಇಲ್ಲಿ ಪಕ್ಕದಲ್ಲೇ KEB ಅವರು ಬಂದು ಅವ್ರ ಜಾಗದಲ್ಲೇ ಕಟ್ಟಿದ್ದಾರೆ. 1975 ಬೇರು ತೆಗೆದು ಕಾಡು ಕಡಿದು ಮಾಡಿರತಕ್ಕಂಥ ಜನ ಅವರು. ಆಮೇಲೆ ಇಲ್ಲಿ ಸರಾಪ್ನವ್ರು ಬಂದು ಗೋಡನ್ ಮಾಡ್ಕೊಂಡಿದ್ದಾರೆ. ಅವ್ರು ಎದುರಿಸಿ ನಿಮ್ಮ ರೆಕಾರ್ಡ್ ಅಲ್ಲ ಅಂತಂದು ರೆಕಾರ್ಡ್ ಯಾವುದೋ ರೆಕಾರ್ಡ್ ತೊಗೊಂಬಂದು ಎಲ್ಲೋ ಕೂರಿಸೋದು, ಏನೇನೋ ಅವತಾರಗಳು ಮಾಡ್ತಿದ್ದಾರೆ. ನಮ್ಮ ಶಿವಮೊಗ್ಗ ತಾಲೂಕು ಕಚೇರಿ ರಾಜಕಾರಣಿಗಳು ಮಾತು ಕಟ್ಕೊಳ್ಳೋದು, ಆ ರಾಜಕಾರಣಿಗಳು ಕೋಟಿಗಟ್ಟಲೆ ಲೂಟಿ ಹೊಡಿತಿದ್ದಾರೆ. ಅದು ಜನಗಳಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಈ ರೈತಾಪಿಗಳು ವೀಕ್ ಹಾಕ್ಕೊಂಡವ್ರನ್ನ ಅವ್ರ ಮಂತನ ನಾಶ ಮಾಡ್ತಿದ್ದಾರೆ. ಅವರು ಫಾಯ್ದನ್ ತಗೊಳ್ಳೋ ಸಾಯೋ ಸ್ಥಿತಿ ಲೆಕ್ಕಕ್ಕೆ ಬಂದೋಗಿದೆ. ರೆಕಾರ್ಡ್ ಇದ್ದರೂ ಸಹ ಅದು ರೆಕಾರ್ಡ್ ಅಲ್ಲ ಅಂತಾರೆ. ಲ್ಯಾಂಡ್ ಟ್ರಿಬ್ಯುನಲ್ ಕೋರ್ಟ್ ಆರ್ಡ್ರೂ ಆಗಿದೆ, ಆದರೂ ಸಹ ಈ ಕೆಲಸ ಮಾಡ್ತಿದ್ದಾರೆ ಯಾರು? ಈ ಆಫೀಸರು ರಾಜಕಾರಣಿಗಳು ಎಲ್ಲ ಸೇರಿ